अनंत विजयं राजा कुन्तीपुत्रो युधिष्ठिरः नकुलः सहदेवश्च सुघोषमणिपुष्पकौ। ಒಂದನೇ ಅಧ್ಯಾಯದ 16ನೆಯ ಶ್ಲೋಕವನ್ನು ನಾವೀಗ ನೋಡಿದ್ದು. ಅದಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಟಿವಿ ವಿಕ್ರಮ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಗೀತೆಯ ಮೊದಲ ಅಧ್ಯಾಯದ ಶ್ಲೋಕಗಳನ್ನು ನಾವು ನೋಡ್ತಾ ಈಗ 16ನೆಯ ಶ್ಲೋಕದಲ್ಲಿದ್ದೇವೆ. ಇಲ್ಲಿ ಮತ್ತೆ ಮೂರು ಶಂಖಗಳ ಹೆಸರನ್ನು ಉಲ್ಲೇಖ ಮಾಡ್ತಾ ಇದೆ. ಹಿಂದೆ ಮೂರು ಶಂಖಗಳನ್ನು ಉಲ್ಲೇಖ ಮಾಡಿದ್ರು, ಕೃಷ್ಣನದ್ದು, ಅರ್ಜುನನದ್ದು ಮತ್ತು ಭೀಮನದ್ದು. ಇನ್ನು ಮೂರು ಶಂಖ ಇಲ್ಲಿ ಯುಧಿಷ್ಠಿರನದ್ದು, ನಕುಲ ಮತ್ತು ಸಹದೇವರದ್ದು. ಅವನ ಶಂಖದ ಹೆಸರು ಅನಂತ ವಿಜಯ ಅಂತ. ಅನಂತ ವಿಜಯಂ ರಾಜ. ಗೀತೆ ಉಲ್ಲೇಖ ಮಾಡುವಾಗ ಯುಧಿಷ್ಠಿರನನ್ನು ರಾಜ ಅಂತ ಶಬ್ದದಿಂದ ಉಲ್ಲೇಖ ಮಾಡ್ತಾ ಇದೆ. ಇನ್ನು ಯುದ್ಧನೇ ಮುಗಿದಿಲ್ಲ, ಜಯವೇ ಸಾಧಿಸಿಲ್ಲ, ಆದರೆ ಅವನ ಶಂಖದ ಹೆಸರನ್ನು ಉಲ್ಲೇಖ ಮಾಡಿತು ಅನಂತ ವಿಜಯಂ. ಇವನಿಗೆ ವಿಜಯ ಯಾವಾಗಲೂ ಕೊನೆಗೊಳ್ಳುವುದೇ ಇಲ್ಲ, ಇವನು ಯಾವಾಗಲೂ ಗೆಲ್ತಾನೇ ಇರ್ತಾನೆ. ಸೋತ್ರೂ ಕೂಡ ಅದು ಗೆಲುವಿನ ಸೋಪಾನ ಅಷ್ಟೇ. ರಾಜ ಅನಂತ ವಿಜಯಂ ಕುಂತಿಪುತ್ರ ಯುಧಿಷ್ಠಿರ. ಕುಂತಿಯ ಮಗನಾದ ಯುಧಿಷ್ಠಿರನು ಈ ಅನಂತ ವಿಜಯ ಅನ್ನುವ ಶಂಖವನ್ನು ಊದಿದ. ಈ ಯುಧಿಷ್ಠಿರ ಅನ್ನೋ ಹೆಸರು ಕೂಡ ಇಲ್ಲಿಯೂ ಒಂದು ಪ್ರಸಂಗದ ದೃಷ್ಟಿಯಿಂದ ಉಚಿತವಾಗಿ ಬಂದಿದೆ, ಮತ್ತು ಸಹಜವಾಗಿ ಅವನಿಗೆ ಆ ಹೆಸರು ಅರ್ಥವತ್ತಾದದ್ದು ಕೂಡ. ನಮಗೆ ಬಹಳ ಪರಿಚಯ ಇಲ್ಲ ಯುಧಿಷ್ಠಿರನ ಯುದ್ಧದ ಬಗ್ಗೆ. ಯುಧಿ ಸ್ಥಿರ, ಯುದ್ಧದಲ್ಲಿ ಅತ್ಯಂತ ಸ್ಥಿರವಾಗಿ ನಿಲ್ಲುವವನು. ಯುದ್ಧಕ್ಕೆ ಬರುವುದೇ ಸ್ವಲ್ಪ ತಡ ಅಷ್ಟೇ. ಬಂದ ಮೇಲೆ ಅವನು ಅಂದರೆ ತುಂಬ ಯೋಚನೆ ಮಾಡ್ತಿದ್ದೆ ಯಾವುದೇ ಒಂದು ಕೆಲಸ ಮಾಡುವ ಮುನ್ನ. ಯುದ್ಧದಲ್ಲಿ ಅತ್ಯಂತ ಸ್ಥಿರವಾಗಿ ನಿಲ್ಲುವವನು. ಹಾಗಾಗಿ ಯುಧಿಷ್ಠಿರನಾದಂತಹ ಕುಂತಿಪುತ್ರ, ಯಾಕೆಂದರೆ ಈ ಹಿಂದೆ ಭೀಮ ಮತ್ತು ಅರ್ಜುನರ ಉಲ್ಲೇಖವನ್ನು ಮಾಡುವಾಗಲೂ ಅವರೆಲ್ಲರೂ ಇಷ್ಟೂ ಜನ, ಮೂರು ಜನರು ಕೂಡ ಕುಂತಿಯ ಮಕ್ಕಳು. ಪಾಂಡು ಆದೇಶ ಮಾಡಿ ತನಗೆ ನೇರವಾಗಿ ತನ್ನ ಮಕ್ಕಳನ್ನು ಪಡೀಬೇಕು ಅನ್ನುವ ಅಪೇಕ್ಷೆಯಿಂದ ದೇವತೆಗಳನ್ನೇ ಆಹ್ವಾನಿಸಿ ಅವರನ್ನೇ ಮಕ್ಕಳನ್ನಾಗಿ ಪಡೆದ ತಾಯಿ ಈ ಕುಂತಿ. ಕುಂತಿಪುತ್ರ ಅಂತ ಗುರುತಿಸುವ ಉದ್ದೇಶ ಏನು ಅಂತಂದರೆ, ತುಂಬ ಸಹನಾಶೀಲಳವಳು, ಧೃತಿ ಉಳ್ಳವಳು. ಧೃತಿಂ ಕುಂತ್ಯಾಹ. ಮಹಾಭಾರತ ಆರಂಭ ಮಾಡುವಾಗಲೇ ಈ ಮಹಾಭಾರತ ಏನು ಹೇಳುತ್ತೆ ಅಂದರೆ, ಕೃಷ್ಣನ ಮಾಹಾತ್ಮ್ಯವನ್ನು ಹೇಳುತ್ತೆ, ವಿದುರನ ಅಸಾಧಾರಣವಾದಂತಹ ಧರ್ಮವನ್ನು ಹೇಳುತ್ತೆ, ಧೃತಿಯನ್ನು ಕುಂತಿಗೆ ಹೇಗಿತ್ತು ಅನ್ನೋದನ್ನು ಹೇಳುತ್ತೆ, ಧರ್ಮಶೀಲತಾಂ, ಧರ್ಮದ ನಡೆ ಅನ್ನೋದು ಗಾಂಧಾರಿಗೆ ಹೇಗಿರುತ್ತೆ ಅಂತ ಹೇಳುವಾಗ ಕುಂತಿಯನ್ನು ಉಲ್ಲೇಖಿಸಿ ಭಾರತ ಆರಂಭಗೊಳ್ಳುತ್ತೆ. ಹಾಗಾಗಿ ಕುಂತಿಪುತ್ರ ಅಂತ ನೆನಪಿಸಿಕೊಳ್ಳುವ ಮೂಲಕ ಧೃತಿಯನ್ನು ಹೊಂದಿದವನು. ಹಾಗಾಗಿ ಯುಧಿಷ್ಠಿರ ಅನ್ನೋದು ಪ್ರಸಂಗವಶಾತ್ ಕೂಡ ಸರಿಯಾಗಿ ಅವನು ಮಾಡುವ ಕಾರ್ಯದಲ್ಲಿ ಒಗ್ಗಿಕೊಳ್ತಾನೆ ಅಂತ ತೋರಿಸಿತು. ಹಾಗಾಗಿ ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯ ಅನ್ನುವ ಶಂಖವನ್ನು ಊದಿದ. ಮುಂದೆ ನಕುಲ ಮತ್ತು ಸಹದೇವ ಇವರಿಬ್ಬರು ಮಾದ್ರಿಯ ಮಕ್ಕಳು. ಪಾಂಡುವೆ ಆದೇಶ ಮಾಡಿದ್ದರಿಂದಾಗಿ ಅಶ್ವಿ ದೇವತೆಗಳೇ ಇಲ್ಲಿ ಮಕ್ಕಳಾಗಿ ಮಾದ್ರಿಯಲ್ಲಿ ಹುಟ್ಟಿದವರು. ನಕುಲ ಮತ್ತು ಸಹದೇವ ಇವರಿಬ್ಬರು ಅವಳಿ ಮಕ್ಕಳು, ಒಟ್ಟಿಗೆ ಹುಟ್ಟಿದವರು. ಇವರಿಬ್ಬರ ಶಂಖದ ಹೆಸರನ್ನು ಒಟ್ಟಿಗೆ ಹೇಳುತ್ತಾರೆ ಸುಘೋಷ ಮಣಿಪುಷ್ಪಕ. ಸುಘೋಷ ಅಂತ ನಕುಲನ ಶಂಖದ ಹೆಸರು, ಮಣಿಪುಷ್ಪಕ ಅಂತ ಸಹದೇವನ ಶಂಖದ ಹೆಸರು. ಆ ಶಂಖಕ್ಕೂ ಒಂದು ಹೆಸರು, ಅದರ ಹಿನ್ನೆಲೆಯೂ ಏನೋ ವಿಶಿಷ್ಟವಾದ ರೀತಿಯಲ್ಲಿ ಉಲ್ಲೇಖಗೊಂಡಿದೆ ಅಂತ ಅನ್ನೋದು ಗೀತೆಯಲ್ಲಿ ಉಲ್ಲೇಖ ಆಗ್ತಾ ಇದೆ ಅಂದರೆ ಇದರಲ್ಲೇನೋ ಮಹತ್ವ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ನಿತ್ಯವೂ ಈ ಶಂಖಗಳ ಸ್ಮರಣೆ ಮತ್ತು ಶಂಖವನ್ನು ನಿತ್ಯವೂ ನಾವು ಊದುವುದು ಅನ್ನುವುದು ನಮ್ಮ ಪ್ರಾಚೀನ ಪರಂಪರೆಯಿಂದ ಬಂದ ಸಂಗತಿ. ಅದು ಕೇವಲ ಯುದ್ಧದಲ್ಲಿ ಮಾತ್ರ ಅಲ್ಲ, ಮನೆ ಮನೆಗಳಲ್ಲಿ ಮನಮನಗಳಿಗೆ ಅದು ಬೆಳಕನ್ನು ಚೆಲ್ಲುವ, ನಾದದ ಬೆಳಕನ್ನು ಚೆಲ್ಲುವಂತಹ ಶಕ್ತಿ ಉಳ್ಳದ್ದು ಅನ್ನುವ ದೃಷ್ಟಿಯಿಂದ ಈ ಶಂಖದ ಉಲ್ಲೇಖವನ್ನು ಮಾಡ್ತಾರೆ. ಹೀಗೆ ಒಟ್ಟು ಮೊದಲ ಪದ್ಯದಲ್ಲಿ ಮೂರು ಶಂಖಗಳು, ಪಾಂಚಜನ್ಯ, ದೇವದತ್ತ ಮತ್ತು ಪೌಂಡ್ರ. ಇಲ್ಲಿ ಅನಂತ ವಿಜಯ, ಸುಘೋಷ, ಅದು ಘೋಷ ಚೆನ್ನಾಗಿ ಘೋಷವನ್ನು ಮಾಡ್ತಾ ಇತ್ತು ಅನ್ನುವ ಕಾರಣದಿಂದಲೇ ಅದಕ್ಕೆ ಸುಘೋಷ ಅಂತ ಹೆಸರು. ಮಣಿಪುಷ್ಪಕ, ಈ ಶಂಖದ ಊದುವಿಕೆಯಿಂದಲೇ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುವ ರೀತಿಯ ಅತ್ಯಂತ ಅದ್ಭುತವಾದ ನಾದ ಇದರಲ್ಲಿ ಹೊರಡುತ್ತೆ ಅಂತ. ಹೀಗೆ ಜಯಕ್ಕೆ ಕಾರಣವಾದಂತಹ ಎರಡು ಪದ್ಯಗಳಲ್ಲಿ ಆರು ಶಂಖಗಳ ಉಲ್ಲೇಖವನ್ನು ನಾವು ನೋಡಿದೆವು. ಮುಂದೆಯೂ ಅನೇಕ ಶಂಖಗಳ ಉಲ್ಲೇಖವನ್ನು ಮಾಡ್ತಾರೆ. ಯಾರ್ಯಾರು ಮತ್ತೆ ಮತ್ತೆ ಶಂಖಗಳನ್ನು ಓದಿದ್ರು ಅಂದರೆ, ಈ ಶಂಖ ಓದುವುದರ ಹಿನ್ನೆಲೆ ಏನು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಇಲ್ಲೊಂದು ಸಂಖ್ಯಾಶಾಸ್ತ್ರ ಇದೆ, ಇಲ್ಲೊಂದು ಸುಂದರವಾದ ಗಣಿತ ಇದೆ. ಆ ಗಣಿತ ಅಂದರೆ ನಮಗೆ ಕೇವಲ ಒಂದು ಶಬ್ದದಿಂದ ಹೇಳದೆ ಕೆಲವೊಮ್ಮೆ ಸಂಖ್ಯೆಯಿಂದ ಕೆಲವೊಮ್ಮೆ ಪದದ ಬಳಕೆಯ ವಿಶೇಷತೆಯಿಂದ ಕೆಲವು ಸೂಚನೆಗಳನ್ನು ಕೊಡುವುದು ನಮ್ಮ ಪ್ರಾಚೀನರಿಗೆ ಒಂದು ಹೇಳುವ ಏನೋ ಹೇಳಲಿಕ್ಕಿರುತ್ತೆ ಅದನ್ನು ಹೀಗೆ ಪೂರ್ತಿಯಾಗಿ ಹೆಸರು ಹೇಳಿ ಸಂಖ್ಯೆಗಳ ಮೂಲಕ ನಮಗೊಂದು ಸುದ್ದಿಯನ್ನು ಮುಟ್ಟಿಸ್ತಾರೆ ಅದು ಏನು ಅನ್ನೋದನ್ನು ಮತ್ತೆ ಮುಂದಿನ ಪದ್ಯದ ಚಿಂತನೆಯಲ್ಲಿ ನೋಡೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ